ಅಮ್ಮ ಎನ್ನುವ ಎರಡಕ್ಷರಕ್ಕೆ ಸೀಮಿತವಿಲ್ಲ. ಅಮ್ಮ ಎಂದರೆ ಪ್ರೀತಿ, ವಾತ್ಸಲ್ಯ, ಮಮತೆಯ ಪ್ರತಿರೂಪ. ತ್ಯಾಗಕ್ಕೆ ಮತ್ತೊಂದು ಪದವೇ ತಾಯಿ. ತಾಯಿ ಪ್ರೀತಿ ಇಲ್ಲದವರು ನಿಜವಾಗಿಯೂ ಬಡವರೇ. ಪ್ರತಿದಿನವೂ ತಾಯಿ ಜೊತೆ ವಿಶೇಷವಾದಂತಹ ಕ್ಷಣಗಳೇ ಇರುತ್ತದೆ. ಆದರೂ ವರ್ಷಕ್ಕೊಮ್ಮೆ ತಾಯಂದಿರ ದಿನ ಎಂದು ಗುರುತಿಸಿ ಅವರ ದಿನವನ್ನು ಕೂಡ ಆಚರಿಸುವುದು ಪ್ರಪಂಚದಾದ್ಯಂತ ವಾಡಿಕೆಯಲ್ಲಿದ್ದು, ಕಲ್ಪತರು ನಗರದ ಬನಶಂಕರಿಯಲ್ಲಿರುವ SVS ಆಸ್ಪತ್ರೆಯಲ್ಲಿ ವಿಶ್ವ ತಾಯಂದಿರ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ಒಂದು ವರದಿ ಇದೆ ನೋಡಿ. ಭಾರತದಲ್ಲಿ ತಾಯಂದಿರ ದಿನವು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದ್ದು ಸಾಂಪ್ರದಾಯಿಕ ಮೌಲ್ಯಗಳಲ್ಲಿ ಆಳವಾಗಿ ಬೇರೂರಿದೆ. ತಾಯಂದಿರು ತಮ್ಮ ಕುಟುಂಬಕ್ಕಾಗಿ ಮಾಡುವ ನಿಸ್ವಾರ್ಥ ತ್ಯಾಗವನ್ನು ಗುರುತಿಸಿ ಗೌರವಿಸುವ ದಿನ ಇದಾಗಿದೆ. ಈ ದಿನದ ಪ್ರಯುಕ್ತ SVS ಆಸ್ಪತ್ರೆಯಲ್ಲಿ ವಿಶ್ವ ತಾಯಂದಿರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ತಾಯಂದಿರ ದಿನಾಚರಣೆ ಪ್ರಯುಕ್ತ ಗರ್ಭಿಣಿಯರಿಗೆ ಸಕ್ಕರೆ ಕಾಯಿಲೆ ಹಾಗೂ ಥೈರಾಯ್ಡ್ ಡಿಸೀಸ್ ಬಗ್ಗೆ ಉಚಿತ ಚಿಕಿತ್ಸೆಯನ್ನು ಸಹ ನೀಡಲಾಯಿತು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. SVS ಆಸ್ಪತ್ರೆ ಫಿಸಿಷಿಯನ್ KP ಸುರೇಶ್ ಬಾಬು ಮಾತನಾಡಿ, ಗರ್ಭಿಣಿಯರಲ್ಲಿ ಡಯಾಬಿಟಿಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. 100 ಗರ್ಭಿಣಿಯರ ಪೈಕಿ 25 ಗರ್ಭಿಣಿಯರಿಗೆ ಡಯಾಬಿಟಿಸ್ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಗರ್ಭಿಣಿಯರು ಎಚ್ಚರದಿಂದ ಇರಬೇಕು. ತಾಯಂದಿರ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ವಾರಗಳ ಈ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಸದುಪಯೋಗ ಪಡೆದುಕೊಳ್ಳಿ ಎಂದರು. ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ SVS ಕ್ಲಿನಿಕ್ನಲ್ಲಿ ಗರ್ಭಿಣಿಯರಿಗೆ ಉಚಿತವಾಗಿ ಸಕ್ಕರೆ ಕಾಯಿಲೆ ಹಾಗೂ ಥೈರಾಯ್ಡ್ ಡಿಸೀಸ್ ಬಗ್ಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಲು ನಾವು ಇಚ್ಛೆಪಡುತ್ತಿದ್ದೇವೆ. ಡಯಾಬಿಟೀಸ್ ಮತ್ತು ಥೈರಾಯ್ಡ್ ಡಿಸೀಸ್ ಇವೆರಡು ಎಂಡೋಕ್ರೈನಿಕ್ ಡಿಸೀಸಸ್ ಅಂತ ಪ್ರೆಗ್ನೆನ್ಸಿನಲ್ಲಿ ತುಂಬ ಕಾಮನ್ ಆಗಿದ್ದಾವೆ. ಎಸ್ಪೆಷಲಿ ಡಯಾಬಿಟೀಸ್ ಈಗ 100 ಸುಮಾರು 20-25 ಜನ ಡಯಾಬಿಟೀಸ್ ಪ್ರೆಗ್ನೆನ್ಸಿನಲ್ಲಿ ಪ್ರೆಗ್ನೆನ್ಸಿ ಮುಗಿಯದೊಳಗೆ ಅವರು ಡಯಾಬಿಟೀಸ್ ಕಂಡು ಬರ್ತಾ ಇದೆ. ಈ ದಿಟ್ಟಿನಲ್ಲಿ ಡಯಾಬಿಟೀಸ್ನನ್ನು ಆದಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಕೆಲವ್ರಿಗೆ ಡಯಾಬಿಟೀಸು ಮುಂಚೆನೇ ಇರುತ್ತೆ, ಆಮೇಲೆ ಪ್ರೆಗ್ನೆನ್ಸಿ ಆಗ್ತಾರೆ. ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆ ಡಯಾಬಿಟೀಸ್ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಆಗಬೇಕು. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಡಯಾಬಿಟೀಸ್ ಕಂಡುಬರುತ್ತೆ. ಇದನ್ನು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಯೂಶ್ವಲಿ 2nd or 3rd ಸೆಮಿಸ್ಟರಲ್ಲಿ 165 ಮೇಲೆ ಡಯಾಬಿಟೀಸ್ ಅಥವಾ ಶುಗರ್ ಅಂಶ ಬಂದರೆ ಅವ್ರನ್ನ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇವರಿಗೆ ಯಾವುದೇ ಕಾರಣಕ್ಕೂ ಅವು ಮಾತ್ರೆಗಳಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಇನ್ಸುಲಿನೇ ಇದಕ್ಕೆ ಟ್ರೀಟ್ಮೆಂಟ್ ಆಗಿರುತ್ತೆ. ಚೆನ್ನಾಗಿ ಡಯಟ್ ಮತ್ತು ಇನ್ಸುಲಿನ್ ಥೆರಪಿ ತೊಗೊಂಡ್ರೆ ಹುಟ್ಟುವ ಮಗು ಕಾಂಪ್ಲಿಕೇಷನ್ಸ್ನ ತುಂಬ ಕಮ್ಮಿ ಮಾಡ್ಬೋದು. ಮಾಮೂಲಿ ಯಾವ ಕಾಂಪ್ಲಿಕೇಷನ್ಸ್ ಏನಂದರೆ ಕ್ಲೆಫ್ಟ್ ಲಿಪ್ಪು ಮತ್ತು ಸ್ಪೈನಲ್ ಕಾರ್ಡ್ ಡಿಸೀಸಸ್ಸು, ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಮಿಸ್ಕ್ಯಾರೇಜಸ್ಸು ಇವೆಲ್ಲ ತುಂಬ ಕಾಮನ್ನು ಡಯಾಬಿಟೀಸ್ ಮದರ್ಸ್ನಲ್ಲಿ. ಇದೇ ರೀತಿ ಥೈರಾಯ್ಡ್ ಡಿಸೀಸ್ ಕೂಡ ತುಂಬ ಡೇಂಜರು. ಈಗ ಕೆಲವ್ರಿಗೆ ಥೈರಾಯ್ಡ್ ಡಿಸೀಸಸ್ ಪ್ರೆಗ್ನೆನ್ಸಿ ಆಗೋಕ್ಕೂ ಮುಂಚೆನೇ ಬಂದಿರುತ್ತೆ. ಅಂಥವರು ಥೈರಾಯ್ಡ್ ಡಿಸೀಸ್ನ ಕಂಟ್ರೋಲ್ ಇಟ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಆಗಬೇಕು. ಎರಡನೇದು, ಕೆಲವ್ರಿಗೆ ಪ್ರೆಗ್ನೆನ್ಸಿ ಆಗ್ಬಿಟ್ಟಿರ್ತಾರೆ ಆಮೇಲೆ ಥೈರಾಯ್ಡ್ ಡಿಸೀಸ್ ಗೊತ್ತಾಗುತ್ತೆ, ಅಂಥವ್ರು ಕೂಡ ಥೈರಾಯ್ಡ್ ಲೆವೆಲ್ನ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಥೈರಾಯ್ಡಲ್ಲಿ 2 ಇರುತ್ತೆ, ಒಂದು ಲೋ ಥೈರಾಯ್ಡ್ ಮತ್ತು ಹೈ ಥೈರಾಯ್ಡ್ ಅಂತ. ಎರಡೂ ಮಗುಗೆ ತುಂಬ ತೊಂದರೆ ಇರುತ್ತೆ. ಸೊ ಎರಡೂ ನಾರ್ಮಲಾಗಿ ಕಂಟ್ರೋಲ್ ಮಾಡಿಕೊಂಡು ಮಾತ್ರೆ ತೊಗೊಂಡು ಕಂಟ್ರೋಲ್ ಮಾಡಿಕೊಂಡ್ರೆ ಮಗುಗೆ ಮೆದುಳಿನ ಬೆಳವಣಿಗೆ ತುಂಬ ಅನುಕೂಲ ಆಗುತ್ತದೆ. ಇವೆ ಎರಡೂ ಪ್ರಿವೆಂಟೇಬಲ್ ಡಿಸೀಸ್. ಆದ್ದರಿಂದ ನಮ್ಮ SVS ಕ್ಲಿನಿಕ್ನಲ್ಲಿ ಈ ಒಂದು ವಾರ ಅಂದರೆ May 13 May 18 ಉಚಿತವ ಸಂದರ್ಶನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರ ಸದುಪಯೋಗವನ್ನು ಎಲ್ಲ ಪಡ್ಕೊಳ್ಬೇಕು, ಎಲ್ಲ ಗರ್ಭಿಣಿಯರು ಪಡ್ಕೋಬೇಕಂತ ನನ್ನ ಕಲಕಳೆಯ ವಿನಂತಿ. ಗಾಡ್ ಬ್ಲೆಸ್ ಯು. ಜೈ ಭಾರತ್, ಜೈ ಹಿಂದ್. ಒಟ್ಟಾರೆ SVS ಆಸ್ಪತ್ರೆಯಲ್ಲಿ ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ May 13 ಒಂದು ವಾರಗಳ ಕಾಲ ಗರ್ಭಿಣಿಯರಿಗೆ ಸಕ್ಕರೆ ಕಾಯಿಲೆ ಹಾಗೂ ಥೈರಾಯ್ಡ್ ಡಿಸೀಸ್ ಇರುವವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ.